ಮಂತ್ರಿಗಳು ಬರ್ತಾ ಇದ್ದಾರೆ. ಅಲ್ಲಿರೋ ಕುರ್ಚಿಗಳೆಲ್ಲ ತೆಗೆಸ್ಬಿಡು ಮಗ. ಇತ್ತು ಸರ್, ಎಲ್ಲ ಒಳಗಡೆ ಎತ್ಕೊಂಡು ಹೋಗಿದ್ದಾರೆ. ನಾನೊಬ್ಬ ಇಲ್ಲಿ ನಿಂತಿದ್ದೀನಿ, ಏನು ಎತ್ತ ಅಂತ ವಿಚಾರಿಸೋರು ಯಾರು ಇಲ್ವ ಈ ಮನೇಲಿ? ಮಂತ್ರಿಗಳು ನಿಂತ್ಕೊಳ್ಳಿ. ಏನ ನೀನ್ ಯಾರ ಮನೆಗೆ ಬಂದಿದ್ಯಾ? ನಮ್ಮ ಅಣ್ಣ ಎಂತನು ಅಂತ ತಿಳ್ಕೊಬಾರ್ದ ನೀನು? ಸುಮ್ಮನ್ ನಿಂತ್ಕ. ಏನಣ್ಣ ನೀವು, ನೀವು ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋದ್ರೆ ಮೊದಲು ಕೂರಿಸಿ ಆಮೇಲೆ ಮಾತಾಡಿ ಕಳಿಸ್ತಾರೆ. ನೀವು ಈ ವಯ್ಯನ ಮನೆ ಬಂದೆ ಬಂದು ಒಳ್ಳೆ ಭಿಕ್ಷನ್ ತರ ನಿಂತ್ಕೊಂಡಿದ್ದೀರಲ್ಲ, ನಡೀರಣ ಹೋಗೋಣ. Now, I have to see that person. ಮಂತ್ರಿಗಳನ್ನ ಹೊರಗಡೆ ನಿಲ್ಲಿಸ್ಕೊಂಡು ನಾವು ತಗೊಂಡ್ರೋ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಟಬಾರ್ದು ಅಂತ ತಡೆದವರು ತಾವೇನು? ನಿಮ್ ಫ್ಯಾಕ್ಟ್ರಿ ಕಟ್ಟೋಕೆ ಫಸಲು ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನಾನ, ಭತ್ತ ಎಂದಾದ್ರೂ ಕಂಡಿದೀಯಾ? ಅನ್ನ ತುತ್ತು ನಿನ್ ಕೈಯಾಗ ಬರ್ಬೇಕಾದ್ರೆ ಅದರಿಂದ ಒಬ್ಬ ರೈತನ ಶ್ರಮ ಎಷ್ಟಿರುತ್ತೆ ಅಂತ ಗೊತ್ತಿದ್ಯಾ? ನಿನ್ನ ಯೋಗ್ಯತೆಗಿಷ್ಟು. ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಅವನ್ ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ, ತಗೊಂಡಿರೋ ಸಾಲನ ಅವನಿಂದ ತೀರ್ಸಕಾಯ್ತಾ ಇಲ್ಲ, ಎಷ್ಟೋ ಕಡೆ ಮಳೆನೇ ಆಗಿಲ್ಲ, ಹಸಿವಿನಿಂದ ಅವನು ಆತ್ಮಹತ್ಯೆ ಮಾಡ್ಕೋತಾವನೆ. ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ವಾ ನೀವು? ಬಿಡಕ್ಕಿಲ್ಲ ಸಾಹೇಬ್ರೆ. ಯಾರು ಅವ್ರ ಪವರ್ ಏನಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ ಡ್ರೈವರ್? ನೋಡಿದ್ರ ಸಿಂಹದಂತ ನಾಯಿಗಳನ್ನ ಬೆಕ್ಕಿನ ಹಾಕಿ ಸಾಕೊಂಡಿದ್ದಾರೆ, ಈಗ್ಲಾದ್ರೂ ಅವ್ರ ಪವರ್ ಏನಂತ ಗೊತ್ತಾಯ್ತಾ ಗೆಳೆಯ? ನೀನು ಮನೆ ಬಾಗಿಲಕ್ಕೆ ಬಂದಿರೋ ಮಂತ್ರಿನ ನಿಲ್ಸಿ ಅವಮಾನ ಮಾಡ್ತಾ ಇದೀಯ. ನೀನು ಮಂತ್ರಿ ಆದ್ರೆ ನಾನು ರಾಜ. ಹಾ ರಾಜ, ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ, ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ತೀವಿ, ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಾಯ್ತದ? ಏನು ಯಾರನ್ನ ಬೇಕಾದ್ರೂ ಮಂತ್ರಿನ ಮಾಡ್ತೀಯ? ಅದೇನು ನಿನ್ ಕೊಟ್ಟಿಗೆ ಸಗಣಿ ಎತ್ತೋ ಕೆಲಸ ಅನ್ಕೊಂಡ್ಯ? ತಾಕತ್ತಿದ್ರೆ ಮಾಡಯ್ಯ, ಮಾಡಯ್ಯ ನೋಡೋಣ. ಅಪ್ಪಯ್ಯ, ಇವನನ್ನ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು. ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು, ನಾವ್ ಹೇಳಿದೀವಿ ಅಂತ ಹೇಳು, ಮಂತ್ರಿ ಆಗ್ತಾನೆ. ನೀನುಡಿದರೆ ಹೊನ್ನುಡಿಯನು ಮರುನುಡಿಯ